ಎನ್ಐಎನವರು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಶಾಫಿ ಬೆಳ್ಳಾರಿಯವ್ರನ್ನ ಮತ್ತು ಸುಳ್ಯದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಇಕ್ಬಾಲ್ ಬೆಳ್ಳಾರಿ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಪ್ರವೀಣ್ ನಿಟ್ಟಾರ್ ಕೊಲೆ ಆರೋಪದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ, ಪ್ರವೀಣ್ ನಿಟ್ಟಾರ್ ಇರಲಿ, ಮಸೂದ್ ಇರಲಿ, ಫಾಜಿರ್ ಇರಲಿ, ಹರ್ಷಾ ಇರಲಿ, ಯಾರದೇ ಕೊಲೆ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕೊಲೆಗಳನ್ನು ಸ್ಪಷ್ಟವಾಗಿ ಖಂಡನೆ ಮಾಡಿದಂಥದ್ದು. ಆದರೆ ಯಾವ ಪಕ್ಷ ಮತ್ತು ಸಂಘಟನೆಗಳು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಧನದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿದ್ದಾರೆ, ಜನರನ್ನ ಕೊಲೆಗಳನ್ನ ಮಾಡ್ತಿದ್ದಾರೆ, ಅತ್ಯಾಚಾರಗಳನ್ನ ಸಮರ್ಥನೆ ಮಾಡ್ತಿದ್ದಾರೆ, ಇವರು ನಮ್ಮ ಮೇಲೆ ಇವತ್ತು ಕೊಲೆ ಆರೋಪವನ್ನು ಹೊರಿಸೋದಕ್ಕೆ ಬಂದಿರುವಂಥದ್ದು. ಮತ್ತು ಯಾರು ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಏನು ಸುಳ್ಳು ಪ್ರಕರಣಗಳಿಗೆ ಸಾಮಾನ್ಯ ಜನರನ್ನು ಸಿಗಿಸಿ ಅಥವಾ ಎಸ್ ಡಿ ಪಿನ ನಾಯಕರನ್ನ ಸಿಗಿಸಿ ತೊಂದರೆ ಮಾಡೋದು ಕೊಟ್ಟಿರುವಂಥ ಬಿ ಜೆ ಪಿ ಇದೆಯಲ್ಲ, ಅವ್ರ ವಿರುದ್ಧ ಧ್ವನಿಯನ್ನು ಎತ್ತಬೇಕಿತ್ತು ವಿಧಾನಸಭೆಯಲ್ಲಿ ಆ ವಿರೋಧ ಪಕ್ಷ ಕಾಂಗ್ರೆಸ್. ಅದು ಬಹುಶಃ ಬಾಯಿ ಮುಚ್ಚಿಕೊಂಡಿದೆ. ಯಾಕೆ ಅಂತಂದರೆ ಬಿ ಜೆ ಪಿಗೆ ಅವರು ಕೂಡ ಎದುರುಕೊಂಡಿದ್ದಾರೆ. ಯಾವಾಗ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಮೇಲೆ ಇಡಿ ದಾಳಿ ಆಗುತ್ತೆ, ಕಾಂಗ್ರೆಸ್ಸಿನ ಸಮಸ್ತರು 100% ಎಲ್ಲರೂ ಕೂಡ ಎದುರುಕೊಂಡು ಮೂಲೆ ಸೇರ್ಕೋತಾರೆ. ಇವತ್ತು ಅದೇ ರೀತಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನ ಎದುರಿಸ್ಬೋದು ಅಂತ ಇವರು ಏನಾದರೂ ಅಂದ್ಕೊಂಡಿದ್ರೆ ಅದು ಅವರ ಕನಸು, ಅದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ಸಿನ ಒಂದು ರಣ ಹಿಡಿತನ ಅಥವಾ ಗುಲಾಮಿತನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಯಾವತ್ತಿಗೂ ಕೂಡ ಬರೋದಿಲ್ಲ. ಹಾಗಾಗಿ ಅವ್ರನ್ನ ಎದುರಿಸೋ ರೀತಿಯಲ್ಲಿ ನಮ್ಮನ್ನು ಎದುರಿಸ್ಬೋದು ಅಂತ ಅವರೇನ ಅಂದ್ಕೊಂಡಿದ್ರೆ ಅದು ಭ್ರಮೆ ಅಷ್ಟೆ. ಮತ್ತು ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಹೇಳೋದೇನು ಅಂತಂದರೆ, ನೀವು ಈ ರೀತಿಯಾದಂತಹ ಬೆದರಿಕೆಗಳಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನ ಹಿಮ್ಮೆಟ್ಟಿಸ್ಬೋದು, ಮತ್ತು ಇವರ ರಾಜಕೀಯದ ಹೋರಾಟವನ್ನು ಕೈಬಿಡ್ಬೋದು, ಇವರ ಕೋಮುವಾದಿ ವಿರೋಧಿ ಧೋರಣೆಯನ್ನು ಹತ್ತಿಕ್ಬೋದು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದನ್ನು ಇವತ್ತೇ ನಿಮ್ಮ ಆ ಕನಸುಗಳನ್ನ ಕಟ್ಟಿಟ್ಬಿಡಿ. ಯಾಕೆಂದರೆ ಇತಿಹಾಸದುದ್ದಕ್ಕೂ ಕೂಡ ನಾವು ನೋಡ್ಕೊಂಡು ಬಂದಾಗ ಅನ್ಯಾಯದ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತುತ್ತಾರೆ ಅವರಿಗೆ ಏಕಾಏಕಿ ಮೊದಲನೇ ಪ್ರಯತ್ನದಲ್ಲಿ ಏನು ಗೆಲುವು ದಕ್ಕಿ ಬಿಡೋದಿಲ್ಲ. ನಾನಾಗಲೇ ಹೇಳಿದೆ, 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ನಮಗೇನು ಗೆಲುವು ದಕ್ಕಬಿಡಲಿಲ್ಲ. ಅದರ ನಂತರದ 90 ವರ್ಷಗಳ ಹೋರಾಟ ಮತ್ತೆ ಬೇಕಾಯಿತು. 1857ರ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಲವಾರು ಕಾರಣಗಳಿಗೆ ಸೋತಿದ್ರೂ ಕೂಡ ಈ ದೇಶದ ಜನ ಹೋರಾಟವನ್ನು ಕೈಬಿಡಲಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ಸಾವಿಗೆ ಎದುರುಕೊಂಡು ಅಥವಾ ಜೈಲಿಗೆ ಎದುರುಕೊಂಡು ಅಥವಾ ಪೊಲೀಸರ ಗುಂಡಿಗೆ ಎದುರುಕೊಂಡು ಅವ್ರ ಲಾಠಿ ಬೂಟಿನೇಟಿಗೆ ಎದುರುಕೊಂಡು ಮೂಲೆಯಲ್ಲಿ ಕೂರಲಿಲ್ಲ. ಸ್ವಾತಂತ್ರ್ಯ ನಮ್ಮ ಆಜನ ಸಿದ್ಧ ಹಕ್ಕು ಅಂತ ಯಾವತ್ತು ಧ್ವನಿ ಮೆಳುತ್ತೋ ಅದು ಕೊನೆಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಗುವವರೆಗೂ ಕೂಡ ಆ ಧ್ವನಿ ಎಲ್ಲೂ ಕೂಡ ಅಡಗಲಿಲ್ಲ. ಒಂದಷ್ಟು ಹೋರಾಟಗಾರನ ನೇಣಿಗೆ ಹಾಕಿರ್ಬೋದು, ಜೈಲಿಗೆ ಹಾಕಿರ್ಬೋದು, ಧ್ವನಿ ಅಡಗಿಸ್ತೀನಿ ಅಂತ ಭ್ರಮೆ ಕಟ್ಕೊಂಡಿದ್ರು ಇಂಗ್ಲೀಷ್ನವರು, ಆದರೆ ಆಗಲಿಲ್ಲ. ಆದರೆ ಅದೇ ರೀತಿಯೇ ಕೂಡ ಇದು ಈ ಭಾರತದ ನೆಲಕ್ಕೆ ಅಂಟು ಬಂದಿರುವಂತಹ ಗುಣ, ಇದು ಹೋರಾಟದ ಗುಣ ಯಾರೂ ಕೂಡ ಯಾವತ್ತೂ ಕೂಡ ಮಣಿಸೋದಕ್ಕಾಗೋದಿಲ್ಲ. ಇವತ್ತು ಈ ಬಿ ಜೆ ಪಿಯ ಸರ್ವಾಧಿಕಾರದ ವಿರುದ್ಧ ಮತ್ತು ಅವರ ಕೋಮುವಾದದ ವಿರುದ್ಧ, ಅವರ ಜಾತಿ ಹುಚ್ಚುತನಗಳ ವಿರುದ್ಧ ಏನು ನಮ್ಮ ಎಸ್ ಡಿ ಪಿ ಹೋರಾಟದ ಧ್ವನಿಯನ್ನು ಎತ್ತಿದೆ, ಇದನ್ನು ಈ ರೀತಿ ಬಂಧನಗಳಿಂದ ನೀವು ಹತ್ತಿಕ್ಕೋದಕ್ಕಾಗೋದಿಲ್ಲ. ಇದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ನಾನು ಫಾರ್ ಎಕ್ಸಾಂಪಲ್ ಕೆ ಜಿ ಹಳ್ಳಿಯ ಘಟನೆಯನ್ನೇ ನಾನು ಉದಾಹರಿಸೋದಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ಸಿನ ಕುಟುಂಬದ ಒಬ್ಬ ಯುವಕ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಅವಮಾನ ಮಾಡಿ ಅದರ ಮೂಲಕ ಅಲ್ಲಿನ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸುವಂತಹ ಕೃತ್ಯವನ್ನು ಮಾಡ್ತಾನೆ. ಆದರೆ ಈ ಪೊಲೀಸ್ನವರು ಅಮಾಯಕ ಜನರನ್ನು ತಗೊಂಡೋಗಿ ಜೈಲಲ್ಲಿಡ್ತಾರೆ. ಇಲ್ಲಿ ನಾನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡನ್ನೂ ಕೂಡ ನಾನು ಪ್ರಶ್ನೆ ಮಾಡಬೇಕು. ಸಂತೋಷ್ ಅವರವರ ನಿಕಟ ಸಂಪರ್ಕದಿಂದ ನವೀನ್ ಮಾಡುವಂತಹ ಆ ಕೃತ್ಯದ ವಿರುದ್ಧವಾಗಿ ಬಿ ಜೆ ಪಿ ಸರ್ಕಾರ ಯಾವ ಕ್ರಮವನ್ನು ತಗೊಳ್ಳೋದಿಲ್ಲ. ಹಾಗೆ ಅಲ್ಲಿನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಗೆ, ಪುರ್ಕೇಶ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓಟನ್ನು ಕೊಟ್ಟು ಗೆಲ್ಲಿಸಿದ್ದಂಥದ್ದು, 81,000 ಮತಗಳ ಭಾಳ ಬೃಹತ್ ಅಂತರದಿಂದ ಅವರನ್ನು ಅಭೂತಪೂರ್ವವಾಗಿ ಗೆಲುವನ್ನು ಕೊಡ್ತಾರೆ. ಆದರೆ ಈ ಒಂದು ಇನ್ಸಿಡೆಂಟ್ ಕೆ ಜಿ ಹಳ್ಳಿ ಘಟನೆಯಲ್ಲಿ ಏನಿದೆಯಲ್ಲ, ಅದರಲ್ಲಿ ಅಮಾಯಕರನ್ನೆಲ್ಲ ಕರ್ಕೊಂಡೋಗಿ ಜೈಲಿಗೆ ಆಗ್ತಾ ಇರುವಾಗ ಉಸಿರು ಬಿಡೋದಿಲ್ಲ. ಬದಲಾಗಿ ಅವರ ಬೇಲ್ ಅಪ್ಲಿಕೇಶನ್ಗಳ ವಿರುದ್ಧವಾಗಿ ಇವತ್ತಿಗೂ ಕೂಡ ಅವರು ಅರ್ಜಿಗಳನ್ನ ಹಾಕ್ಕೊಂಡು ಕೂತಿದ್ದಾರೆ. 81,000 ಮತಗಳನ್ನ ಕೊಟ್ಟಂತಹ ಜನಕ್ಕೆ ಕಾಂಗ್ರೆಸ್ ಕೊಟ್ಟಂತಹ ಕೊಡುಗೆ ಇದು. ಹಾಗೆ ಯಾರು ನಿಜವಾದ ಕೃತ್ಯವನ್ನು ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಲಾರದೆ ಅಮಾಯಕರನ್ನ ಸಿಗಿಸಿದಂತಹ ಬಿ ಜೆ ಪಿಯ ಕೃತ್ಯದ ಮನಸ್ಥಿತಿ ಕೂಡ ಇದು. ಮತ್ತು ಅಲ್ಲಿ ಕೆ ಜಿ ಹಳ್ಳಿ ಘಟನೆಯಲ್ಲಿ ಯು ಎ ಪಿ ಎ ಆಗ್ತಾರೆ, ಕೆ ಜಿ ಹಳ್ಳಿ ಘಟನೆಯಲ್ಲಿ ಯು ಎ ಪಿ ಆಗ್ತಾರೆ. ಆದರೆ ಬಿ ಜೆ ಪಿ ನಡೆಸುವಂತಹ ಕರ್ನಾಟಕದಾದ್ಯಂತ ನಡೆಸಿರುವಂತಹ ಹಲವಾರು ಕೋಮು
ದೌರ್ಜನ್ಯಗಳಿದ್ದಾವೆ, ಕೊಲೆಗಳಿದ್ದಾವೆ, ಕಗ್ಗೊಲೆಗಳೇನಿದ್ದಾವೆ. ಎಕ್ಸಾಂಪಲ್ ನಾನು ಹೇಳ್ಬೋದು ಅಂದರೆ, ಪ್ರವೀಣ್ ಪೂಜಾರಿ ಅನ್ನುವಂತಹ ಹಿಂದುಳಿದ ವರ್ಗದ ಯುವಕನನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಿನ ಕಾರ್ಯಕರ್ತರು ಕೊಲೆ ಮಾಡ್ತಾರೆ, ಅವ್ರ ಮೇಲೆ ಯು ಎ ಪಿ ಹಾಕೋದಿಲ್ಲ. ಮತ್ತು ಒಬ್ಬ ಅದರಲ್ಲೂ ಕೂಡ ಸಾರ ಗೌಡ ಸಾರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂತಹ ಬಿ ಜೆ ಪಿಯ ನಿಷ್ಠ ಒಬ್ಬ ಹೋರಾಟಗಾರ ವಿನಾಯಕ ಬಾಳಿಗ ಅವರು ಒಂದು ದೇವಸ್ಥಾನದ ಹಣದ ವಹಿವಾಟಿನಲ್ಲಿ ಅಕ್ರಮ ನಡೀತಾ ಇದೆ ಅಂತ ಆರ್ ಟಿ ಐ ಕಾರ್ಯಕರ್ತರು ಅವರು ಆರ್ ಟಿ ಐನ ಹಾಕ್ತಾರೆ. ಆ ಕಾರಣಕ್ಕೆ ಅವ್ರ ಕೊಲೆ ಆಗುತ್ತೆ. ಅವರು ಆ ಕೊಲೆ ಆರೋಪಿಗಳಿಗೆ ಯು ಎ ಪಿ ಇಲ್ಲ. ಸಮೀರ್ ಕೊಲೆ ಆರೋಪಿಗಳಿಗೆ ಯು ಎ ಪಿ ಇಲ್ಲ. ಫಾಜಿಲ್ ಕೊಲೆ ಆರೋಪಿಗಳಿಗೆ ಯು ಎ ಪಿ ಇಲ್ಲ. ಆದರೆ ಪ್ರವೀಣ್ ನೆಟ್ಟಾರ್ ಕೊಲೆ ಆರೋಪಿಗಳಿಗೆ ಯು ಎ ಪಿ ಬೀಳುತ್ತೆ. ಹರ್ಷ ಕೊಲೆ ಆರೋಪಿಗಳಿಗೆ ಯು ಎ ಪಿ ಇದೆ. ಅಂದರೆ ಯು ಎ ಪಿ ಎ ಅನ್ನುವಂಥದ್ದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಹಾಕಬಲ್ಲಂತಹ ಕಾಯ್ದೆನ, ಒಂದು ಸಮುದಾಯವನ್ನು ಇದರಿಂದ ವಿನಾಯಿತಿ ಕೊಡಬೇಕು ಅಂತ ಏನಾದರೂ ಕಾನೂನನ್ನೆಲ್ಲಾದರೂ ಬರೆದಿರುವಂಥ ಒಂದು ಕಾಯ್ದೆನ ಅದು. ಈ ಪ್ರಶ್ನೆಗಳನ್ನು ನಾವು ಈ ಬಿ ಜೆ ಪಿ ಸರ್ಕಾರಕ್ಕೆ ಕೇಳ್ತಾ ಇಲ್ಲ. ಯಾಕೆಂದರೆ ಇವರು ಅವಿವೇಕಿಗಳು, ಅಯೋಗ್ಯರು, ನಾಲಾಯಕಗಳು, ಕೆಲಸಕ್ಕೆ ಬರೆದಿದ್ದವರು. ಇವರ ತಲೆಯಲ್ಲಿ ಜ್ಞಾನ ಅನ್ನೋದ್ರ ಬದಲಾಗಿ ಅಲ್ಲಿ ಸಗಣಿ ಇದೆ. ಅದು ಇದು ಪ್ರೂವ್ಡ್ ಆಗಿದೆ. ಈ ಈ ಕರ್ನಾಟಕ ರಾಜ್ಯ, ಈ ದೇಶ ಸಂಪೂರ್ಣವಾಗಿ ಇವರ ಅವಿವೇಕತವನ್ನು ನೋಡ್ತಾ ಇದ್ದಾರೆ. ಆದರೆ ಈ ಪ್ರಶ್ನೆಯನ್ನು ಈ ಸರ್ಕಾರಕ್ಕೆ ಕೇಳಬೇಕಾಗಿರುವಂಥ ವಿರೋಧ ಪಕ್ಷಗಳು ಸುಮ್ಮನೆ ಇದಾರಲ್ಲ, ಅವ್ರ ಬದಲಾಗಿ ನಾವು ಈ ಪ್ರಶ್ನೆಗಳನ್ನ ಇಡ್ತಾ ಇರುವಂಥದ್ದು. ಇವತ್ತು ಏನು ನಮ್ಮ ನಮ್ಮ ರಾಜ್ಯ ನಾಯಕರುಗಳನ್ನು ಮತ್ತು ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನು ಏನು ಅರೆಸ್ಟ್ ಮಾಡಿದ್ದಾರೆ, ಇದು ಷಡ್ಯಂತ್ರ. ನೀವು ಗಮನಿಸಬೇಕು, ಪ್ರವೀಣ್ ನೆಟ್ಟಾರ ತಂದೆ ಪ್ರಾರಂಭದಲ್ಲಿ ಈ ಕೊಲೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಏನು ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದರೆ, ಕೋಳಿ ಅಂಗಡಿ ಗಲಾಟೆ ಇದು ಅಂತ ಹೇಳ್ತಾರೆ. ಪೊಲೀಸ್ನವರು ಆ ಹೇಳಿಕೆ ಮೇಲೆ ಆ ಏನು ತನಿಖೆಗಳನ್ನ ಮಾಡ್ತಾರಾ? ಮಾಡೋದಿಲ್ಲ. ಹಾಗೆ ನಮ್ಮ ಶಾಫಿ ಬೆಳ್ಳಾರಿ ಆಗಲಿ ಅಥವಾ ಇಕ್ಬಾಲ್ ಬೆಳ್ಳಾರಿ ಅವ್ರ ಮೇಲೆ ಆಗಲಿ ಈ ಕೊಲೆ ಆರೋಪದಲ್ಲಿ ಏನಾದರೂ ಸಾಕ್ಷಿಗಳಿದೆ ಅಂತಂದರೆ 2 ತಿಂಗಳಿಂದ ಹಾಗಾದ್ರೆ ಏನು ಮಾಡ್ತಾಯಿದ್ರು? ಇದು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಲ್ವಾ? ಮತ್ತು ಈಗ ಏನು ಅರೆಸ್ಟ್ ಮಾಡಿದಾರಲ್ಲ, ಈಗ ಅರೆಸ್ಟ್ ಮಾಡಿದ ಕೂಡಲೇ ಏನು ಅವ್ರ ಹತ್ರ ದಾಖಲೆಗಳು ಸಿಕ್ಬಿಟ್ಟಿದೆ ಅಂತಲ್ಲ, ಸುಳ್ಳು ಪ್ರಕರಣಗಳಲ್ಲಿ ಸಿಗಿಸ್ತಾರೆ. ನಾನು ನಿಮಗೆ ಇನ್ನೊಂದು ಹೇಳೋದೇನಂತಂದರೆ, ಯು ಎ ಪಿ ಎ ಪ್ರಕರಣದಲ್ಲಿ ಇಲ್ಲಿವರೆಗೂ ದೇಶದಾದ್ಯಂತ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಈ ಅರೆಸ್ಟ್ ಆದಂಥವ್ರ ಪೈಕಿ ಎಷ್ಟು ಜನ ನಿರಪರಾಧಿಗಳಂತ ಹೊರಗಡೆ ಬಂದಿದ್ದಾರೆ, ಈ ಹೊರಗಡೆ ಬರೋದಕ್ಕೂ ಮತ್ತು ಅವ್ರು ಅರೆಸ್ಟ್ ಆದಂತಹ ಕಾಲ ಪೀರಿಯಡ್ ಇದೆಯಲ್ಲ, 5 ವರ್ಷ, 7 ವರ್ಷ, 10 ವರ್ಷ, 17 ವರ್ಷ ಒಳಗಡೆ ಇದ್ರಲ್ಲ, ಕೊನೆಗೆ ಇವರು ನಿರಪರಾಧಿ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ಅಂತ ನಿರಪರಾಧಿಗಳಿಗೆ ಹೊರಗಡೆ ಬರ್ತಾರೆ. ಆದರೆ ಆ ಕಾಲವನ್ನು, ಅವ್ರ ಜೀವಿತದ ಆ ಕಾಲವನ್ನು ಅನ್ಯಾಯವಾಗಿ ಕಳೆದ್ರಲ್ಲ, ಅದಕ್ಕೆ ನ್ಯಾಯ ಕೊಡೋರು ಯಾರು? ಈ ಪ್ರಕರಣದಲ್ಲೂ ಕೂಡ ನಮಗೆ ಭರವಸೆ ಇದೆ, ಅದು ಸತ್ಯವೂ ಕೂಡ, ನಮ್ಮ ರಾಜ್ಯ ನಾಯಕರುಗಳು ಹೊರಗಡೆ ಬಂದೇ ಬರ್ತಾರೆ, ಇದರಲ್ಲಿ ಯಾವ ಆಧಾರಗಳು ಇಲ್ಲ, ಈ ಕೊಲೆಗೂರಿಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಆಗುತ್ತೆ. ಆದರೆ ಅವರನ್ನು ಈಗ ಅರೆಸ್ಟ್ ಮಾಡಿ ಈ ಸಮಾಜದ ಮುಂದೆ ಅವರನ್ನ ಕೊಲೆಗಡೆಗಳಂತ ಬಿಂಬಿಸಿ ಅವರ ಮಾನಹಾನಿ ಮಾಡುವಂಥ ಕೃತ್ಯವನ್ನು ಮಾಡ್ತಾಯಿದ್ರು, ಆ ಮೂಲಕ ಎಸ್ ಡಿ ಪಿನ ಧ್ವನಿಯನ್ನು ಅಡಗಿಸಿ ಬಿ ಜೆ ಪಿ ಓಟನ್ನು ಪಡ್ಕೊಳ್ಳೋಂಥ ಬೇಳೆಯನ್ನು ಬೇಯಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಿದೆಯಲ್ಲ, ಇದಕ್ಕೆ ಉತ್ತರ ಕೊಡೋರು ಯಾರು? ಜನಗಳಿಗೆಲ್ಲ ಅರ್ಥ ಆಗಿಲ್ಲ ಅನ್ನೋದು ತಪ್ಪಾಗುತ್ತೆ, ಜನಗಳಿಗೆಲ್ಲರಿಗೂ ಕೂಡ ಅರ್ಥ ಆಗಿದೆ, ಅವರಿಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಅರ್ಥ ಆಗಿದೆ. ಆದರೂ ಅವ್ರ ಜೊತೆ ಸುತ್ತಾರೆ ಅಂತಂದರೆ ನೋಡಿ, ಈಗ ಅಧಿಕಾರ ಇದೆ, ಅಧಿಕಾರಸ್ಥರನ್ನ ನೇರವಾಗಿ ಎದುರಾಕೊಳ್ಳೋಕ್ಕಾಗದಿರೋ ಸಂದರ್ಭಗಳು ಕೆಲವರಿಗೆ ಕೆಲವು ಏನು ಇಕ್ಕಟ್ಟುಗಳಿಗೆ ಸಿಲುಕಿರ್ತಾರೆ. ಆದರೆ ಆತ್ಮಸಾಕ್ಷಿ ಅನ್ನೋದಿದೆಯಲ್ಲ, ಅದು ಕೆಲಸ ಮಾಡ್ತಾ ಇರುತ್ತೆ ಯಾವತ್ತೂ ಕೂಡ. ಪ್ರಜ್ಞೆ ಅನ್ನೋದಿದೆಯಲ್ಲ, ಅದು ಜಾಗೃತವಾಗಿರುತ್ತೆ ಅಂತದ್ದು. ನೋಡಿ, ಮುಸಲ್ಮಾನ ಸಮುದಾಯ ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಮೊಹಮ್ಮದ್ ಪೈಗಂಬರವರ ಆದರ್ಶಗಳನ್ನು, ಅವರ ವಿಚಾರಧಾರೆಗಳನ್ನು ಅನುಸರಿಸೋದಕ್ಕೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗಕ್ಕೂ ಕೂಡ ಮುಂದಾಗ್ತಾರೆ. ಅಂತಹ ಮೊಹಮ್ಮದ್ ಪೈಗಂಬರವರ ಬಗ್ಗೆ ಹೀನಾಯವಾಗಿ ಮಾತಾಡಿದಂತಹ ಒಂದು ಕುಟುಂಬಸ್ಥರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಾರೆ, ಪ್ರೀತಿ ಇಟ್ಕೊಂಡಿರ್ತಾರೆ ಮುಸಲ್ಮಾನರು, ಆದರೆ ಅದು ಸುಳ್ಳು. ರಾಜಕೀಯ ಕಾರಣಗಳಿಗಾಗಿ ಯಾರಾದರೂ ಜೊತೆಲಿದ್ದರು ಅಂತಂದರೆ ಅವರ ಅಂತಃಸಾಕ್ಷಿ ಯಾವಾಗಲೂ ಕೂಡ ಚುಚ್ತಾ ಇರುತ್ತೆ, ಅದು ಈ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗಲೂ ಕೂಡ ಅದರ ರಿಸಲ್ಟ್ ಏನು ಅಂತ ತೋರಿಸುತ್ತೆ. ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವರಿಗೆ ನಾನು ಹೇಳೋದೇನು ಅಂತಂದರೆ, ನಿಮಗೆ ಮನುಷ್ಯತ್ವ ಅನ್ನೋದೇನಾದರೂ ಇದ್ದರೆ, ಅಥವಾ ಈ ತಾಯಿ ಋಣ ಅನ್ನೋದಿರ್ತದಲ್ಲ, ಅದು ತಾಯಿ ಅನ್ನ ಕೊಟ್ಟು ಮಾತ್ರಕ್ಕೆ ತಾಯಿ ಋಣ ಅಂತಲ್ಲ, ತನ್ನನ್ನು ಕಾಪಾಡ್ದಂಥವ್ರ ಬಗ್ಗೆ ಕೂಡ ತಾಯಿ ಋಣ ಇರುತ್ತೆ. ತನಗೆ ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಕೊಡಲಾರದಂತಹ ಅಷ್ಟು ದೊಡ್ಡ ಅಭೂತಪೂರ್ವವಾದಂಥ ಗೆಲುವನ್ನು ಕೊಟ್ಟಂತಹ ಒಂದು ಸಮುದಾಯ, ಆ ಸಮುದಾಯವನ್ನು ಹೀನಾಯವಾಗಿ ಕಾಣ್ತಿರುವಂತಹ ಬಿ ಜೆ ಪಿಯ ವ್ಯವಸ್ಥೆ, ಇದ್ರ ವಿರುದ್ಧವಾಗಿ ಇಲ್ಲಿವರೆಗೂ ಎಲ್ಲಾದರೂ ಕೂಡ ಒಂದು ಧ್ವನಿಯನ್ನು ತೆಗೆದಂಥ ಉದಾಹರಣೆ ಇದ್ರೆ ತೋರಿಸಿ. ಈ ಕರ್ನಾಟಕದಾದ್ಯಂತಹ ಕರೋನಾ ಸಂದರ್ಭದಲ್ಲಿ ಮತ್ತು ಆ ನಂತರ ಕೂಡ ಮುಸಲ್ಮಾನ ಸಮುದಾಯದಿಂದ ವ್ಯಾಪಾರದಿಂದ ದೂರ ಇಡುವಂಥದ್ದು, ಮುಸಲ್ಮಾನ ಸಮುದಾಯದ ದೇವಸ್ಥಾನದ ಆವರಣಗಳ ವ್ಯಾಪಾರಗಳಿಂದ ದೂರ ಇಡುವಂಥದ್ದು, ಹಲಾಲ್ ವಿರುದ್ಧವಾದಂತಹ ದೊಡ್ಡ ಒಂದು ಕೃತ್ಯವನ್ನು ಮಾಡಿದ್ದು, ಹಿಜಾಬ್ ವಿರುದ್ಧವಾದಂಥ ಒಂದು ಕೃತ್ಯವನ್ನು ಮಾಡಿದ್ದು, ಎಲ್ಲ ಸಂದರ್ಭದಲ್ಲೂ ಕೂಡ ವಿಧಾನಸಭೆ ಪರಿಷತ್ತು ನಡೀತು, ವಿಧಾನಸಭೆ ನಡೀತಲ್ಲ, ವಿಧಾನಸಭೆಯಲ್ಲಿ
ಆ ಒಂದು ಸಮುದಾಯದ ಋಣವನ್ನು ತಿಂದು ಬಂದಂತಹ ಅಖಂಡ ಶ್ರೀನಿವಾಸ ಮೂರ್ತಿಯವರು ಒಂದು ಖಂಡನೆಯನ್ನು ವ್ಯಕ್ತಪಡಿಸಿದ್ದು ಯಾರಾದರೂ ಕೂಡ ತೋರಿಸೋದಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ಕೂಡ ಆ ಕ್ಷೇತ್ರದ ಮುಸಲ್ಮಾನ ಸಮುದಾಯಕ್ಕೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೆ ಈಗ ಗೊತ್ತಿದ್ದು ಏನು ಮಾಡಬೇಕು? ಈಗೇನು ಮಾಡಬೇಕಿತ್ತು? ಹೋಗಿ ಅವ್ರನ್ನ ನಿಡ್ಕೊಂಡು ಕುತ್ಕೊಬೇಡಿ ಪ್ರಶ್ನೆ ಮಾಡಬೇಕಾ? ಅಗತ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬನ ಈ ದುರಾಡಳಿತವನ್ನು ಕಿತ್ತು, ಒಬ್ಬನ ಅಸಹಾಯಕತೆಯನ್ನು ಕಿತ್ತು, ಒಬ್ಬನ ದೌರ್ಜನ್ಯ ದಬ್ಬಾಳಿಕೆಯನ್ನು ಕಿತ್ತು ದೂರ ಹಾಕೋದಕ್ಕೆ ನಮಗೆ ಕತ್ತಿ ಗುರಾಣಿಗಳನ್ನ ಹಿಡ್ಕೊಳ್ಳಿ ಅಂತ ಹೇಳಲಿಲ್ಲ, ಅವ್ರ ವಿರುದ್ಧ ಜೋರ ಕಿರ್ಚಿ ಅಂತ ಹೇಳಲಿಲ್ಲ. ಮತ ಅನ್ನುವಂಥ ಅಸ್ತ್ರವನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಬಳಸ್ತೀವಿ. ಅದನ್ನು ಬಳಸೋದ್ರ ಮೂಲಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಅಸಹಾಯಕತೆ, ಅವರ ದಬ್ಬಾಳಿಕೆ, ಅವರ ನಂಬಿಕೆ ದ್ರೋಹ, ಮಾತೃದ್ರೋಹ. ಯಾಕೆ ಮಾತೃದ್ರೋಹ ಅನ್ನೋ ಪದವನ್ನು ಬಳಸ್ತಾ ಇದ್ದೀನಿ ಅಂತಂದರೆ, ಈ ಅಲ್ಲಿನ ಮುಸಲ್ಮಾನ ಮತ್ತು ದಲಿತ ಸಮುದಾಯಗಳು ಅವರಿಗೆ ಆ ಒಂದು ಅಧಿಕಾರವಾದ ಭಿಕ್ಷೆಯನ್ನು ಕೊಟ್ಟಿದ್ದು, ಆ ಭಿಕ್ಷೆಯನ್ನು ತಗೊಂಡಂಥವ್ರು ಅವ್ರ ವಿರುದ್ಧವಾಗಿ ನಿಂತರು. ಅದು ನಮ್ಮ ನಾನು ಮಾತೃದ್ರೋಹ ಅಂತ ಕರೀತಾ ಇರೋದು. ಆ ಮಾತೃದ್ರೋಹಕ್ಕೆ ಚುನಾವಣೆಗಳ ಸಂದರ್ಭದಲ್ಲಿ ತಕ್ಕ ಉತ್ತರವನ್ನು ಕೊಟ್ಟೆ ಕೊಡ್ತಾರೆ.